ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕೀ ಜೈ. ಎಲ್ಲರಿಗೂ ನಮಸ್ಕಾರ. ನಮಗೆ ಅರ್ಥವಾಗದಿದ್ದರೂ ನಾವು ಭಗವದ್ಗೀತೆಯನ್ನು ಏಕೆ ಮತ್ತೆ ಮತ್ತೆ ಓದಬೇಕು ಎಂಬ ವಿಷಯವನ್ನು ಒಂದು ಕಥೆಯ ಮೂಲಕ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಈ ದಿನ ಯಾರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಭಗವಂತ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನಾಗಿದ್ದಾನೆ ಮತ್ತು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಅಟ್ಲೀಸ್ಟ್ ಥಿಯರಿಟಿಕಲಿ ಅಂದರೆ ತಾತ್ವಿಕವಾಗಿಯಾದರೂ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎಂಬುದನ್ನು ನಾವು ಸ್ವೀಕರಿಸಬೇಕು. ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ನಾಸ್ತಿಕರಿಗೆ ಭಗವದ್ಗೀತೆಯು ಅರ್ಥವಾಗುವುದಿಲ್ಲ. ಅವರಿಗೆ ಅದು ಒಂದು ರಹಸ್ಯವಾಗಿಯೇ ಉಳಿಯುತ್ತದೆ. ಭಗವದ್ಗೀತೆಯ 4ನೆಯ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನೀನು ನನ್ನ ಭಕ್ತ ಮತ್ತು ಸ್ನೇಹಿತನಾಗಿರುವುದರಿಂದ ಈ ಭಗವದ್ಗೀತೆಯ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು. ಇದರ ಅರ್ಥ, ಭಗವದ್ಗೀತೆಯು ಭಗವಂತನ ಭಕ್ತರಿಗಾಗಿಯೇ ವಿಶೇಷವಾಗಿ ರಚಿತವಾದ ಶಾಸ್ತ್ರ ಎಂದು. ಆದರೆ ನಾವು ಕೃಷ್ಣನ ಭಕ್ತರಾಗುವುದು ಹೇಗೆ? ಇದು ಅತ್ಯಂತ ಸುಲಭ. ನಾವು ಕೃಷ್ಣನ ಪವಿತ್ರ ನಾಮಗಳನ್ನು ಜಪಿಸಿದರೆ ನಾವು ಕೃಷ್ಣ ಭಕ್ತರೆಂದು ಪರಿಗಣಿತರಾಗುತ್ತೇವೆ. ನಾವು ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪಿಸುತ್ತಿದ್ದರೆ ನಮ್ಮ ಪಾಪಗಳು ನಾಶವಾಗಿ ನಮ್ಮ ಹೃದಯವು ಶುದ್ಧಿಯಾಗುತ್ತದೆ ಮತ್ತು ಪರಿಶುದ್ಧವಾದ ಹೃದಯದಿಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹೀಗೆ ಭಗವದ್ಗೀತೆಯನ್ನು ನಾವು ಭಕ್ತಿಭಾವದಿಂದ ಸ್ವೀಕರಿಸಬೇಕು. ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯನ್ನು ವಿನಯ ಭಾವದಿಂದ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಏಕೆಂದರೆ ಅದೊಂದು ಮಹಾರಹಸ್ಯ. ಆದ್ದರಿಂದ ನಾವು ನಿತ್ಯವೂ ಶ್ರದ್ಧೆಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೂಲಕ ಕೃಷ್ಣನ ಭಕ್ತರಾಗೋಣ ಮತ್ತು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಭಗವದ್ಗೀತೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮುಂದೆ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.